ಅವರನ್ನು ಕೂಡ ಅವರು ಹಿರಿಯ ಅಧ್ಯಾಪಕರಾಗಿ ನಿವೃತ್ತ ಅಧ್ಯಾಪಕರಾಗಿ ಮತ್ತು ಈ ತಾಲೂಕಿನ ಅನೇಕ ಕಡೆಗಳಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದಂಥ ಎಂ ಸಿ ಶಾಮಣ್ಣ ಅವರನ್ನು ಕೂಡ ನಾವು ಈ ದಿವಸ ಈ ವೇದಿಕೆಯಲ್ಲಿ ಅವರನ್ನು ನೆನಪಿಸ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಒಂದು ವೇದಿಕೆಯಲ್ಲಿ ಈ ದಿವಸ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಬೇಕು ಅಂತೇಳಿ ನಾನು ಗಾಯತ್ರಿ ಶೇಷಿಕೆಯವರನ್ನು ನೆನಪು ಮಾಡ್ತೀನಿ. ಅವರ ನೆನಪಿನಾರ್ಥ ಈ ದಿನ ಒಂದು ಗ್ರಂಥಪುಸ್ತಕೆಯನ್ನು ನಡೆಸಬೇಕು ಅಂತ ಹೇಳಿ ತೀರ್ಮಾನಿಸಿ ಈ ದಿನ ನಾವು ಇಲ್ಲೆಲ್ಲರೂ ಸೇರಿಕೊಂಡಿರ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯ ಸಾಹಿತಿಗಳಾದಂತಹ ಜೆ ಕೆ ರಮೇಶ್ ಅವರು ಹಾಗೂ ಚಿಂತಕರಾದಂತಹ ಕಡಿದಾಳ್ ದಯಾನಂದ್ ಅವರಿಗೂ, ಹಿರಿಯ ಸಾಹಿತಿಗಳಾದಂತಹ ನಿವೃತ್ತ ಉಪನ್ಯಾಸಕರು ಉಮಾದೇವಿ ಉರಾಳ್ ಅವರಿಗೂ ಹಾಗೂ ಜನಪದ ಪರಿಷತ್ನ ಅಧ್ಯಕ್ಷರಾದಂತಹ ಶಿರುಪತಿ ಮಂಜುರ್ ಅವರಿಗೂ ಮತ್ತು ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಸುರೇಶ್ ಅವರಿಗೂ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಜ್ಯೋತಿ ದಿಲೀಪ್ ಇವರಿಗೂ ಹಾಗೂ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಟಿ ಕೆ ರಮೇಶ್ ಶೆಟ್ಟಿ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ.